ಹಿಸ್ಟ್ರಿ ಕ್ರಿಯೇಟ್ ಮಾಡುವಂಥ ಸಿನಿಮಾ. ಜೈ ಭೀಮ್, ಮೊದಲನೇದಾಗಿ ಹಿಂದೂ ಕೋಡ್ ಬಿಲ್ ಸಮಯದ ಬಾಬಾ ಸಾಹೇಬ್ರವರು ಕಾನೂನು ಮಂತ್ರಿಯಾಗಿದ್ದರು. ಆವಾಗ ಮಹಿಳೆಯರಿಗೆ ಮೊದಲನೇ ಸ್ಥಾನ ನೀಡಬೇಕಂತ ಹೋರಾಟ ಮಾಡಿದ್ರು. ಅದಾಗಲಿಲ್ಲ ಅಂತಕ್ಕೆ ಅವರು ರಾಜೀನಾಮೆ ಕೊಟ್ಟರು. ಆದರೆ ಭೀಮಾ ಕಾರಂಗ್ ಹೋಗ್ತಾರ ನಮ್ಮ ಏರಿಯನೆಯವರು ಒಂದು ಚೆನ್ನಾಗಿ ಹೋರಾಟ ಮಾಡಿ ರೈತರ ಬಗರನ್ನ ಎತ್ತಿಡ್ದಿದ್ದಾರೆ. ಈ ಸಿನಿಮಾ ವಿನಂತಿ ಜೈ ಭೀಮ್. ರಾಜಕೀಯ ಇಲ್ಲದೆ ಅವಾರ್ಡ್ ಎಲ್ಲ ನಡೆಸಿದ್ರೆ ಈ ಸಿನಿಮಾಗೆ ಎಲ್ಲ ಪ್ರಶ್ನೆ ಈ ಸಿನಿಮಾಗೆ ಬರೋದು ಬೆಸ್ಟ್. ತುಂಬ ಅಳುವಲೆ ನಡೀತಾ ಇತ್ತು, ಯಾಕಂದರೆ ಅದು ಅನುಭವಿಸಿದ್ದೀವಿ ನಾವು, ಮೊದಲಿಂದ ನಾವು ಅನುಭವಿಸಿದ್ದೀವಿ. ಹೆಂಗೋ ಒಂದು ವಿದ್ಯಾಭ್ಯಾಸ ಮಾಡೋದ್ರಿಂದ ಒಂದು ಸ್ವಲ್ಪ ಇವತ್ತು ದುಡ್ಕೊಂಡು ತಿನ್ಕೊಂಡೆ ಸ್ವಲ್ಪ ಇದ್ದಿದ್ದೀವಿ. ಇಲ್ಲ ಅಂದಿದ್ರೆ ಬಾಬಾ ಸಾಹೇಬರು ಇಲ್ಲ ಅಂದಿದ್ರೆ ಫಿಲಿಮ್ ಪರಿಸ್ಥಿತಿನೇ ನಮಗೆ ಇರ್ತಾ ಇತ್ತು. ದಯವಿಟ್ಟು, ನಮ್ಮ ಸಂಘ ಸಂಸ್ಥೆಗಳು ತುಂಬ ಇದ್ದಾವೆ, ದಯವಿಟ್ಟು ಅವರು ಫಾಲೋವರ್ ತುಂಬ ಇದ್ದಾರೆ, ದಯವಿಟ್ಟು ಅವ್ರ ಕಡೆಯಿಂದ ಸ್ವಲ್ಪ ಅಟ್ಲೀಸ್ಟ್ 100 ಜನ ಇದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಜಯಂತಿ ಇದೆ ಈಗ 14ನೇ ತಾರೀಕು, ದಯವಿಟ್ಟು ಸ್ವಲ್ಪ ಇದು ಮಾಡಿದ್ರೆ ಎಲ್ಲರಿಗೂ ತಲುಪುತ್ತೆ, ದಯವಿಟ್ಟು ಸ್ವಲ್ಪ ಎಲ್ಲರೂ ಸಹಕರಿಸ್ರಿ. ವೇಳೂರ್ನ ಒಂದರಿಗೆ நான் அந்த ரெண்டாவது வாட்டி படம் பார்க்க போகிறேன். எங்கள் ஊரில் அந்த போட்டா இருக்குது எங்கள் வீட்டில், திருப்பி வந்து எங்கள் வீட்டில் இன்னொரு போட்டா இருக்குது, சிறி லைட்டு போடணும் ஆர்டர் கொடுத்துருக்குறேன். ஆனால் படம் சூப்பராக இருக்குது, ஆனால் இன்னொரு வாட்டி பார்க்குது இங்கே நிற்கிறேன். நான் என் பேர் ராஜேந்திரன் சார். ரொம்ப சென்னாகிது ஜெய் பீம். ಮುಂದಿನ ಪೀಳಿಗೆಗೆ ಇದೊಂದು ಜೀವನಾಧಾರಿತ ಚಲನಚಿತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಪುಟ್ಟಣ ಕಣಗಾಲ ಸಿನಿಮಾಗಳು ಮಾತ್ರ ಈ ಥರ ಒಂದು ನೈಜ ರೂಪದಲ್ಲಿ ಬರೋದು ನೋಡ್ತಿದ್ರೆ ನಾವೇ ಸಿನಿಮಾದಲ್ಲಿ ಇದ್ದೀವನೋ ಅನಿಸೋದು. ಆ ಥರ ಒಂದು ಡೈರೆಕ್ಷನ್ನು ನಮ್ಮ ನಿರ್ದೇಶಕರು ಮೂವಿಯಲ್ಲಿ ಈ ಥರ ತಂದಿದ್ದಾರೆ. ಯಾರು, ನವೀನ್ ಅಲ್ಲ, ಜೀವನ್ ನವೀನ್ ಅವರು ತಂದಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ಭೀಮವಂದನೆಗಳನ್ನ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಫೇಸ್ಬುಕ್ಕಲ್ಲೆಲ್ಲ ಕೇಳಿದ್ವಿ, ಭಾಳ ಚೆನ್ನಾಗೈತೆ ಇದು ದಲಿತರ ಬಗ್ಗೆ ಅಂತನ್ಬಿಟ್ಟು. ಇದನ್ನು ಮಾಡಿರತಕ್ಕಂಥ ಕಲಾವಿದ್ರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಟೈಮ್ 9:30 ಟ್ರೈನ್ ಐತೆ ಅಂತೇಳಿ ನೋಡೋಣ ಅಂತ ಬಂದ್ವಿ, ಯಾವುದೋ ಫಿಲಿಮ್ ಇರ್ತದೆ ಅಂತ. ಆದರೆ ಯಾವುದೋ ಹೊಸ ಫಿಲಿಮ್ ಇದೆ ನೋಡೋಕೆ ಬೇಡ ಅಂತ ಕಂಡಿದ್ವಿ. ಆದರೆ ನೋಡಿದ್ರೆ ಅನಿಸ್ತು, ಈಗ ಒಳ್ಳೆ ಫಿಲಿಮ್ ಮಾಡಿದ್ದಾರೆ ಮೇಡಮ್, ಸಖತ್ತಾಗಿದೆ. ಕನ್ನಡ ಫಿಲಿಮು ಅಂಬೇಡ್ಕರ್ ಬಗ್ಗೆ ಭಾಳ ಇರ್ತದೆ, ದಲಿತರ ಮೇಲೆ ಅನ್ಯಾಯ ಆಗ್ತಿದೆ ಹಳ್ಳಿಗಳಲ್ಲಿ, ನಾವು ಇರೋದು ಹಳ್ಳಿಯಲ್ಲೇ. ಹಂಗಾಗಿ ನಾನು ನೆಲಮಂಗಲದಿಂದ ಫಿಲಮ್ ನೋಡಲಿಕ್ಕೆ ಅಂತ ಬಂದಿದ್ದೆ. ನಾನು ಒಬ್ಬ ಆ್ಯಕ್ಚುಲಿ ದಲಿತ, ತಿಳುವಳಿಕೆ ಬಂತು. ಮತ್ತು ಆ ರತ್ನಮ್ಮ ಪಾತ್ರ ಮಾಡಿದಾರಲ್ಲ, ಆ ಮಹಿಳೆ ಒಂದು ಧೈರ್ಯನ ನಾವೆಲ್ಲ ಮೆಚ್ಚಲೇಬೇಕು. ಸಿನಿಮಾ ಬಂದು ತುಂಬ ಚೆನ್ನಾಗಿದೆ, ನಂಗೆ ನೋಡಿ ತುಂಬ ಖುಷಿಯಾಯಿತು. ಎಲ್ಲ ಸಿನಿಮಾಗೆ ಎಷ್ಟು ಸಪೋರ್ಟ್ ಮಾಡ್ತೀವೋ ಇದೇ ಸಿನಿಮಾ ಕೂಡ ಅಷ್ಟೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಮೇಡಮ್. ಜೈ ಭೀಮ್ ಮೇಡಮ್. ಇವತ್ತು ನಾವು ನೆಲಮಂಗಲದಿಂದ ಬಂದಿದ್ದೀವಿ ಈ ಪಾಲಾರ್ ಪಿಕ್ಚರ್ ನೋಡಲು. ನಾವು ಈ ದಿನ ಇವತ್ತು ಇಲ್ಲಿ ಪಾಲಾರ್ ಪಿಕ್ಚರ್ ನೋಡಿ ನಮಗೆ ಭಾಳ ಖುಷಿಯಾಗಿದೆ. ವ್ಯವಹಾರಿಕವಾಗಿ ಮನಸ್ಸು ಮಾನಸಿಕ ಒಂದಾಗಿರ್ಬೋದು, ಬಟ್ ಇಡೀ ದೇಹ ಒಳಗಿರ್ತಕ್ಕಂಥ ಮನಸ್ಸುಗಳು ಇನ್ನೂ ಕೊಳೆತೇನೆ ಇದ್ದಾವೆ. ಫಿಲಿಮು ನೋಡಿ ಗೋವರ್ಧನ್ ಥಿಯೇಟ್ರು ಯಶವಂತಪುರ ಆಗಿದೆ. ಇನ್ನು ನಾಳೆಯಿಂದ ಗೋವರ್ಧನ್ ಥಿಯೇಟ್ರಲ್ಲಿ 4 ಗಂಟೆಗೆ ಮತ್ತೆ ದಿನ ಒಂದೊಂದು ಶೋ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಇನ್ನೊಂದು ಅವಕಾಶ ಇದೆ, ನೀವೆಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಬೇಕು. ಎಲ್ಲ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಇದಕ್ಕೂ ಕೂಡ ನಮ್ಮ ಮೂವಿ ಸೆಲೆಕ್ಟ್ ಆಗಿದೆ, ಅಲ್ಲೂ ಕೂಡ ಇದು ಶೋಕೇಸ್ ಆಗುತ್ತೆ ಸ್ಕ್ರೀನ್ನಲ್ಲಿ, ಅಲ್ಲೂ ಕೂಡ ನೀವು ಬಂದು ನೋಡ್ಬೋದು. 30ನೇ ತಾರೀಕು ತನಕ ಇಲ್ಲೂ ಕೂಡ ಬಂದು ನೋಡ್ಬೋದು, ನಾವು ಸಿಗ್ತಾ ಇರ್ತೀವಿ, ನಮ್ಮ ತಂಡ ಇಲ್ಲೇ ಇರುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ, ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸಿನಿಮಾ ಕ್ಷೇತ್ರದಲ್ಲಿ ರಾಜಕೀಯ ಇಲ್ಲದೆ ಅವಾರ್ಡ್ ಎಲ್ಲ ನಡೆಸಿದ್ರೆ ಈ ಸಿನಿಮಾಗೆ ಎಲ್ಲ ಪ್ರಶ್ನೆ ಈ ಸಿನಿಮಾಗೆ ಬರೋದು. ಬೆಸ್ಟ್ ಡೈರೆಕ್ಟರ್ ಇವರಿಗೆ ಬರೋದು, ಬೆಸ್ಟ್ ವುಮನ್ ಆರ್ಟಿಸ್ಟ್ ಅವ್ರಿಗೂ ಹೀರೋಯಿನ್ ಅವರೇ ಬರ್ತಾರೆ ಖಂಡಿತವಾಗ್ಲೂ. ಪೋಷಕ ನಟಿ ನಟರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಿ ಮೇಡಮ್, ನಿಮ್ಮ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಸರ್, ನಿಮ್ದಂತ ಅದ್ಭುತವಾಗಿ ಮಾಡಿದ್ದೀರಿ. ನೀವು ಇಷ್ಟು ಹೆಂಗಿದ್ದೀರ ಅಂತ ನಾನು ಅನ್ಕೊಂಡಿರಲಿಲ್ಲ, ಏನಾಗಿರುತ್ತೆ ಅಂದ್ಕೊಂಡೆ. ಮೇಕಪ್ ಮನೆಗೆ ಆ ಕ್ರೆಡಿಟ್ ಹೋಗ್ಬೇಕು. ಥ್ಯಾಂಕ್ ಯು.